ಏನಂದರೆ ನಾವು ಅಖಿಲ ಭಾರತ ಸೇವೆಗೆ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಐ ಎಫ್ ಎಸ್ ನಮಗೇನೆಂದರೆ ಈ ವಿಷಯ ಮೀಡಿಯಾ ಮುಖಾಂತರ ಗೊತ್ತಾಗಿದ್ದಾಗ ಒಂದು ರೀತಿಯ ಶಾಕ್ ಅನಿಸಿತ್ತು ನಮಗೆ ಯಾಕಂದರೆ ನಾವೆಲ್ಲ ಸಂವಿಧಾನದ ಮೇಲೆ ಒಂದು ಪ್ರಮಾಣವಚನ ತಗೊಂಡಿರೋದು ನಾವು ಅದೇ ರೀತಿ ಶಾಸಕರಾಗಲಿ ರಾಜ್ಯಸಭಾ ಸದಸ್ಯರಾಗಲಿ ಲೋಕಸಭಾ ಸದಸ್ಯರಾಗಲಿ ಪ್ರಧಾನಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಯಾರು ಸಚಿವರಾಗಲಿ ಸಂವಿಧಾನದ ಭದ್ರಾಗಿಂತರಂತ ನಾವೊಂದು ಪ್ರ ಪ್ರಮಾಣೋಚನೆ ಮಾಡ್ತೀವಿ ನಾವು ಮತ್ತು ದೇಶದ ಸಮಗ್ರತೆ ಐಕ್ಯತೆ ಅದಕ್ಕೆ ನಾವು ಕಾಪಾಡ್ತೇವೆ ಅಂತ ಕೂಡ ನಾವೊಂದು ಪ್ರ ನಾವೊಂದು ವಚನ ತಗೊಳ್ತೀವಿ ಅಂದರೆ ನಮಗೆ ಇಂಥ ಒಂದು ಘಟನೆ ನಡೆದಿದ್ದಾಗ ಅದು ವಿಧಾನಸೌಧದಲ್ಲಿ ವಿಧಾನಸೌಧ ಅಂದರೆ ನಾನು ಬೇರೆ ವಿಷಯಗಳು ನಾವು ಅಂದರೆ ಅದು ಬರೀ ಕಟ್ಟಡ ಅಲ್ಲ ಏನೊಂದು ದೊಡ್ಡ ಬಂಗಲ ಕಟ್ಟಿದ್ದಾರೆ ಭವ್ಯ ಬಂಗಲ ಅಲ್ಲ ವಿಧಾನಸಭಾ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಜನರ ಆಸೆಗಳ ಕನಸುಗಳ ಒಂದು ಸಂಕೇತ ಅದು ನಮ್ಮ ಪ್ರಜಾಸ್ವಾಮ್ಯ ವ್ಯವಸ್ಥೆಗೆ ಒಂದು ರೀತಿಯ ದೇವಸ್ಥಾನ ಅದು ಗರ್ಭಗುಡಿ ಅದು ಅಂಥ ಒಂದು ಜಾಗದಲ್ಲಿ ಆಗಿರೋದು ಅಂದರೆ ಒಂದು ಒಂದು ರೀತಿಯ ಎಲ್ಲರಿಗೆ ಒಂದು ಶಾಕ್ ಆಗಿರೋ ವಿಷಯ ಅದು ಮತ್ತು ಎರಡನೇ ವಿಷಯ ಏನಂದರೆ ಅಲ್ಲಿ ಈ ರಾಜ್ಯಸಭಾ ಸದಸ್ಯರು ಚುನಾಯಿತರಾಗಿರೋರು ಮೊದಲನೇ ಬಾರಿ ಅಲ್ಲ ಅವರು ಎರಡನೇ ಬಾರಿ ಆಗಿರೋದು ಡೆಲ್ಲಿಯಲ್ಲಿ ಕೆಲಸ ಮಾಡಿದ್ದಾರೆ ಬೇರೆ ಬೇರೆ ಇದ್ದಾರೆ ಅವರಿಗೆ ಸಂವಿಧಾನ ಅಂದರೆ ಏನು ಕಾನೂನು ಅಂದರೆ ಗೊತ್ತಿದೆ ಗೊತ್ತಿದ್ದು ಕೂಡ ಅವರು ಅವರ ಬೆಂಬಲಿಗರು ಯಾರ್ದನ್ನು ಘೋಷಣೆ ಕೂಗಿದರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಅವರ ಜವಾಬ್ದಾರಿ ಅವ್ರಿಗೆ ಅವರ ಜವಾಬ್ದಾರಿ ಬೆಂಬಲಿಗರನ್ನೇ ಕಂಟ್ರೋಲ್ ಮಾಡಬೇಕಾಯಿತು ಅವ್ರಿಗೆ ಅವ್ರಿಗೆ ಹೇಳ್ಬೇಕು ಅದು ಹೇಳೋದು ಬಿಟ್ಟು ಮಾಧ್ಯಮವೇ ಬಾಯ್ದು ಶುರು ಮಾಡಿದ್ದಾರೆ ಅದೊಂದು ಸೆಕೆಂಡ್ ಶಾಕ್ ನಮಗೆ ಯಾಕಂದರೆ ಮಾಧ್ಯಮ ಅಂದರೆ ನಾವು ಆವತ್ತು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಮತ್ತು ಪತ್ರಿಕಾಂಗ ಅಂತ ಹೇಳ್ತೀವಿ ನಾವು ಇದು ಫೋರ್ ಪಿಲ್ಲರ್ಸ್ ಆಫ್ ಡೆಮೊಕ್ರಸಿ ಅಂತ ಆ ಹಿನ್ನೆಲೆಯಲ್ಲಿ ಪತ್ರಿಕಾ ಮಾಧ್ಯಮದವ್ರನ್ನೇ ಮಾಧ್ಯಮದವ್ರನ್ನೇ ಆ ರೀತಿ ಭಾಳ ಒಂದು ಕೆಟ್ಟದಾಗಿ ಬೈದು ಅವನ್ನೇ ಹೋಗಿ ಅಂತ ಕೂಗೋದಿದ್ದರೆ ಅದಿದ್ದರೆ ಅವ್ರಿಗೊಂದು ಒಂದು ಅಹಂಕಾರ ಅಂತ ಕಾಣ್ತಾ ಇದೆ ನಮಗೆ ಮೂರನೇದಾಗಿ ಮೂರನೇದಾಗೇನೆಂದರೆ ಇಲ್ಲಿ ಮುಖ್ಯವಾಗಿ ನಮಗೆ ಈ ಇಂಥ ಒಂದು ವಿಷಯಗಳು ಘಟನೆ ಆಗಿದ್ದಾಗ ಇದು ಒಂದು ಬರೀ ಒಂದು ಡಿಸರ್ಟ್ ಟು ಬಿ ನಿಬ್ ಇನ್ ದ ಬಡ್ ಟ್ರೆಂಡ್ ಆಗಬಾರ್ದು ಇದು ಯಾಕಂದರೆ ಕರ್ನಾಟಕ ನಮ್ಮ ಜನರ ಒಂದು ಸಹನಶೀಲತೆ ನಮ್ಮ ಸಂವೇದನಶೀಲತೆ ಎಲ್ಲರೇ ಗೊತ್ತಿದೆ ನಮ್ಮ ಸಹನಕ್ಕೆ ಪರೀಕ್ಷೆ ಮಾಡಬಾರದು ಈ ರೀತಿ ನಮಗೇನೆಂದರೆ ಕೆಲವು ಜನರು ಸಚಿವರು ವಿಷಯದೇ ಗೊತ್ತಿಲ್ಲ ಏನಾಗಿಲ್ಲ ಅಲ್ಲಿ ಸುಮ್ಮನೆ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಡೋದು ನೋಡಿದರೆ ಭಾಳ ಭಾಳ ಅದು ಸಂವಿಧಾನದ ಮೇಲೆ ಒಂದು ಪ್ರವಂಚ ತಗೊಂಡಿರೋ ಸಚಿವರೇ ಬಟ್ ಆದರೆ ನಮಗೆ ಒಂದು ವಿಷಯ ಗಮನದಲ್ಲಿಟ್ಕೋಬೇಕಂದ್ರೆ ಗೃಹ ಸಚಿವರು ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು ಮಾತ್ರ ಭಾಳ ಬ್ಯಾಲೆನ್ಸ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಎಫ್ ಎಸ್ ಎಲ್ಗೆ ರಿಪೋರ್ಟ್ ಬರಲಿ ನಾವು ಎಂಕ್ವೈರಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ತಕ್ಷಣ ಗೊತ್ತಾಯಿತು ಅವರಿಗೆ ಕೂಡ ಮೂರು ಜನನೇ ತಕ್ಷಣ ಒಂದು ಅರೆಸ್ಟ್ ಮಾಡಿದ್ದಾರೆ ಈಗ ಇನ್ವೆಸ್ಟಿಗೇಷನ್ ಆಗ್ತಾಯಿದೆ ನಾವೆಲ್ಲೇನೆಂದರೆ ಯಾವುದೇನೋ ಒಂದು ಕ್ರಿಮಿನಲ್ ಆ್ಯಕ್ಟ್ ಆದರೆ ಅದಕ್ಕೆ ಜವಾಬ್ದಾರಿ ಯಾರು ಅಂತ ಅವರಿಗೆ ಮೂಲ ಯಾರು ಅಂತ ಒಂದು ಅವ್ರ ಮೇಲೆ ಕೂಡ ಕೇಸ್ ಆಗಬೇಕು ಈ ಹೊಸದಾಗಿ ಆಯ್ಕೆ ಆಗಿರುವ ರಾಜ್ಯಸಭಾ ಸದಸ್ಯರು ಅವರನ್ನೇ ಅಕ್ಯೂಸ್ ನಂಬರ್ ಒನ್ ಅಂತ ಮಾಡಬೇಕು ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಮತ್ತು ಇನ್ನೊಂದು ಶೆಡ್ಯೂಲ್ ತ್ರೀ ಆಫ್ ದ ಸಂವಿಧಾನದ ಪ್ರಕಾರ ಮಾನ್ಯ ಈ ನಮ್ಮ ವೈಸ್ ಪ್ರೆಸಿಡೆಂಟ್ ಅವರಿಗೆ ಇದೆ ಈಸ್ ಆ್ಯಸ್ ಎ ಚೇರ್ಮನ್ ಆಫ್ ರಾಜ್ಯಸಭಾ ಇದರ ಬಗ್ಗೆ ಒಂದು ಎಂಕ್ವೈರಿ ಮಾಡಲಿಕ್ಕೆ ಒಂದು ಅಧಿಕಾರ ಇದೆ ಮತ್ತು ಎಲೆಕ್ಷನ್ ಕಮಿಷನ್ ಮುಖ್ಯವಾಗಿ ಏನಂದರೆ ಒಂದು ಅವರು ನಾಮಿನೇಷನ್ ಮಾಡುವಾಗ ಅವರೊಂದು ಅಫಿಡವಿಟ್ ಬರೆಯಬೇಕು ನನಗೆ ಮೇಲೆ ಸಂಪೂರ್ಣ ನಂಬಿಕೆ ಇದೆ ರಾಮ್ ನಮ್ಮ ರಾಷ್ಟ್ರದ ಐಕ್ಯತೆ ಸಮಗ್ರತೆ ಸುರಕ್ಷತೆ ಬಗ್ಗೆ ನಾನು ಕಾಪಾಡ್ತೀನಿ ಅಂತಂದು ಅಫಿಡವಿಟ್ ಆಗಬೇಕು ಅಫಿಡವಿಟ್ ವೈಲೇಟ್ ಆಯ್ತಲ್ವಾ ಓತ್ ಆ್ಯಕ್ಟ್ ಪ್ರಕಾರ ಅವರೇನು ಅಫಿಡವಿಟ್ ಮಾಡಿದ್ದಾರೆ ಅಫಿಡವಿಟ್ ವೈಲೈಟ್ ಆಗಿದೆ ಆ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಕಮಿಷನ್ ಕೂಡ ಇದರಲ್ಲಿ ಆಗಬೇಕಂತ ನಮ್ಮ ನಮ್ಮ ರಿಕ್ವೆಸ್ಟ್ ಇಡ್ತು ಅದಕ್ಕೆ ನಾವು ನಾವೇನು ಪತ್ರ ಬರೆದಿದ್ದೀವಿ ನಮ್ಮ ಉಪರಾಷ್ಟ್ರಪತಿ ಅವರಿಗೆ ಮತ್ತು ಚೀಫ್ ಎಲೆಕ್ಷನ್ ಕಮಿಷನರ್ಗೆ ನಾವು ಕಲಿಸಿದ್ದೀವಿ ಮತ್ತು ಕರ್ನಾಟಕದ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕೂಡ ಕಲಿಸಿದ್ದೀವಿ ನಾವು ಅಂದರೆ ನೀವು ಕಾನೂನು ಪ್ರಕಾರ ನಮಗೆ ಅವರು ಮಾಡಿದ್ದಾರೆ ಇವರು ಮಾಡಿದ್ದಾರೆ ಅಂತ ಒಂದು ಕಾನೂನು ಸಂವಿಧಾನ ಉಲ್ಲಂಘನೆ ಅದು ಸ್ಪಷ್ಟವಾದ ವಿಷಯ ಇದರಲ್ಲಿ ಯಾವ ರಾಜಕೀಯ ಪಕ್ಷದಲ್ಲ ಯಾವ ಪಕ್ಷದವರಿಗೆ ಮಾಡಿದರೆ ಕೂಡ ನಾವು ಖಂಡನೆ ಮಾಡ್ತೀವಿ ನಾವು ಆ ಹಿನ್ನೆಲೆಯಲ್ಲಿ ತಕ್ಷಣ ಇದರ ಮೇಲೆ ಉಪರಾಷ್ಟ್ರಪತಿಯವರು ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕ್ರಮ ತಗೊಳ್ತಾರಂತ ನಮ್ಮ ಆಸೆ ಮತ್ತು ನಮ್ಮಲ್ಲಿ ಏನಂದರೆ ನಮ್ಮ ಮುಖ್ಯಮಂತ್ರಿಯವರು ಗೃಹ ಸಚಿವರು ಇದರ ಒಂದು ತೀವ್ರ ಇದರ ಬಗ್ಗೆ ಒಂದು ಅವರು ಬರೀ ಕ್ಯಾಶುವಲ್ ಆಗಿ ರಾಜಕೀಯ ಅಲ್ಲ ಇದು ಯಾಕಂದರೆ ಇಬ್ಬರು ನಮ್ಮ ಗೃಹ ಮಂತ್ರಿಯವರಾಗಲಿ ಮುಖ್ಯಮಂತ್ರಿ ಆಗಲಿ ಮೂವತ್ತು ನಲವತ್ತು ವರ್ಷದಿಂದ ರಾಜಕೀಯದಲ್ಲಿದ್ದಾರೆ ಅವರು ಜವಾಬ್ದಾರಿತ ಸ್ಥಾನದಲ್ಲಿರೋರು ಅವರೊಂದು ಜನರಿಗೆ ತೋರಿಸ್ಬೇಕು ನಾವು ಇಂಥ ಒಂದು ಬೆಂಬಲಿಗರಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ ಅವ್ರನ್ನ ಏನೇ ನಾವು ಕ್ರಮ ತಗೊಳ್ತೀವಿ ಅಂತ ತೋರಿಸ್ಬೇಕು ಅವ್ರು ಎಲ್ಲ ಮಾಡ್ತಾರಂತ ನನ್ನ ಅನಿಸಿಕೆ ಆ ಉದ್ದೇಶದಿಂದ ನಾವು ಎಲ್ಲ ಒಂದು ಇಪ್ಪತ್ತೆರಡು ಅಧಿಕಾರಿಗಳು ಅಂದರೆ ನಾವು ನಿವೃತ್ತ ಅಧಿಕಾರಿಗಳು ಬೇರೆ ಬೇರೆ ಸರ್ವಿಸಲ್ಲಿದ್ದರು ಕೆಲವು ಮೂವತ್ತೈದು ಜನ ಕೆಲಸ ಮಾಡಿದ್ದಾರೆ ಕೆಲವು ಮೂವತ್ತ್ಮೂರು ಜನ ಕೆಲಸ ಮಾಡಿದ್ದಾರೆ ನಾವೆಲ್ಲ ಜಾಯಿಂಟಾಗಿ ಈ ರೀತಿ ಅಪೀಲ್ ಮಾಡಿದ್ದೀವಿ ನಮಗೆ ಖಂಡಿತ ನಂಬಿಕೆ ಇದೆ ಇದರ ಬಗ್ಗೆ ಒಂದು ಕ್ರಮ ಆಗ್ತದೆ ಅಂತ ಅನುಷ್ಠಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ